ಸದಲ್ಗಾ ಪಟ್ಟಣದಲ್ಲಿ ಪರಿಸರ ಪ್ರೇಮಿಗಳಿಂದ ಸಸಿ ನೆಡುವ ಕಾರ್ಯಕ್ರಮ ಯಶಸ್ವಿಯಾಯಿತು. ಕೊರೋನಾ ವೈರಸ್ ಎರಡನೇ ಅಲೆ ಹಿನ್ನೆಲೆಯಲ್ಲಿ ಸುಮಾರು ಜನರು ಆಮ್ಲಜನಕ ಇಲ್ಲದೆ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಆದರೆ ನಮ್ಮ ಮುಂದಿನ ಪೀಳಿಗೆ ಒಂದು ಉತ್ತಮವಾದ ನೈಸರ್ಗಿಕ ಆಮ್ಲಜನಕ ಪಡೆಯಬೇಕೆಂಬ ಸದುದ್ದೇಶದಿಂದ ಸದಲ್ಗಾದ ತುಂಬೆಲ್ಲ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ 500 ಗಿಡಮರಗಳನ್ನು ನೆಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅತಿಕ್ರಾಂತ್ ಪಾಟೀಲ್, ಸುಮಾರು 5 ವರ್ಷಗಳಿಂದ ಸದಲ್ಗಾ ಪಟ್ಟಣದಲ್ಲಿ 2.5 ರಿಂದ 3 ಸಾವಿರ ವರೆಗಿನ ಗಿಡಗಳನ್ನು ನೆಡಲಾಗಿದ್ದು, ನಾಗರಿಕರೆಲ್ಲರೂ ಸೇರಿ ಕೂಡಿದಾಗ ಮಾತ್ರ ವಿವಿಧ ತರಹದ ಗಿಡಗಳನ್ನು ಹಚ್ಚಲು ಸಾಧ್ಯ ಎಂದರು. ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ ತರ ಈ ವರ್ಷನೂ ಸದಲ್ಗಾದಲ್ಲಿ ನಾವು ಜಾಗತಿಕ ಪರಿಸರ ದಿವಸತೆಯನ್ನು ನಾವು ಇಲ್ಲಿ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಳ್ತೇವೆ. ಇದರಲ್ಲಿ ಹಲವಾರು ಏರಿಯಾದಲ್ಲಿ ನಾವು ಸದಲ್ಗಾದಲ್ಲಿ ಸಸಿಗಳನ್ನು ನೆಟ್ಟಿದ್ದೇವೆ. ಉದಾಹರಣೆಗಾಗಿ ಹೇಳಬೇಕಂದ್ರೆ ಗೋಶಾಲಾದಲ್ಲಿ ಒಂದು 200 ನೆರಳದು ಗಿಡಗಳು ಹಚ್ಚಿದ್ದೇವೆ. ಆಮೇಲೆ ಹನುಮಂತ ಗುಡಿ ಹತ್ರ ನಮ್ಮದು ಸಪ್ತಪರ್ಣಿ ಅಂತ ವೆರೈಟಿದ ಗಿಡಗಳು ಹಚ್ಚಿದ್ದೇವೆ. ಅದಾದಮೇಲೆ ಕುಂದುಕುಂದ ಕನ್ನಡ ಶಾಲೆಯಲ್ಲಿ ಅಲ್ಲಿ ಟೆಕೋಮಾ ಅಂತ ವೆರೈಟಿದ ಗಿಡಗಳು ಹಚ್ಚಿದ್ದೇವೆ. ಆಮೇಲೆ ನಮ್ಮದು ಕುವೆಂಪು ಶತಮಾನೋತ್ಸವ ಶಾಲೆಯಲ್ಲಿ ಗೋಣಿ ವೆರೈಟಿದ್ದು ಒಂದು 70 ರಿಂದ 80 ಗಿಡಗಳು ಹಚ್ಚಿದ್ದೇವೆ. ಆಮೇಲೆ ಈ ಥರ ಹಲವಾರು ಊರಲ್ಲಿ, ಆಮೇಲೆ ವಿದ್ಯಾನಗರದಲ್ಲಿ ಹೋದ ವರ್ಷ ಹಚ್ಚಿದ್ದೇವೆ. ಪ್ರತಿ ವರ್ಷ ನಾವು ಒಂದು 500 ರಿಂದ 600 ಸಸಿಯನ್ನು ಸದಲ್ಗಾ ಮತ್ತು ಸುತ್ತಮುತ್ತದ ಪರಿಸರದಲ್ಲಿ ಹಚ್ಚುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಇದನ್ನು ಮಾಡಬೇಕಾದ್ರೆ ನಮಗೆ ಮೊಟ್ಟ ಮೊದಲು ನಾನು ನಮ್ಮ ಕರ್ನಾಟಕ ರಾಜ್ಯದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿದೆ ಅವ್ರದ್ದು ಸಪೋರ್ಟ್ ಇಲ್ಲಾದರೆ ಇದೇನು ಆಗೋಕ್ಕೆ ಶಕ್ಯ ಇರಲಿಲ್ಲ. ಮೊಟ್ಟ ಮೊದಲು ನಾನು ಅವರಿಗೆ ಧನ್ಯವಾದ ಮತ್ತು ಕೃತಜ್ಞತೆ ಸಲ್ಲಿಸ್ತೇನೆ. ಅವರಿಗೆ ಎರಡನೇದು, ಯಾವುದಾದ್ರೂ ಒಂದು ದೊಡ್ಡ ಕೆಲಸ ಆಗಬೇಕಾದ್ರೆ ಯಾವ ಒಬ್ಬ ವ್ಯಕ್ತಿದಿಂದ ಆಗೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಒಂದು ಟೀಮ್ ಎಫರ್ಟ್ ಅದು ಬೇಕಾಗತ್ತೆ. ಎಲ್ಲೋ ನಾವೊಂದು ಕೆಲಸ ಮಾಡ್ತೀವಿ ಅಲ್ಲಿ ಯಶಸ್ವಿ ಅದು ಬರೆದಿಟ್ಟಿದ್ದು ಅಂತ. ಇವತ್ತೇನು ನಾವು ನೋಡ್ತಾ ಇದ್ದೀವಿ, ಇದೆಲ್ಲ ಒಂದು ಟೀಮ್ ಎಫರ್ಟ್ ಇದೆ, ಟೀಮ್ ಎಫರ್ಟ್ದಿಂದ ಆಗ್ತಿರೋದು. ಈ ವರ್ಷ ಮತ್ತೊಂದು ಖುಷಿದ ವಾತಾವರಣ ಏನಂದರೆ, ಈ ಕೊರೋನಾ ಕಾಲದಲ್ಲಿ ಎಲ್ಲರಿಗೆ ಆಕ್ಸಿಜನ್ದು ಏನು ಮಹತ್ವದ ಅನ್ನಿಸ್ತಾ ಇದೆ, ಇಂಥ ಸ್ಥಿತಿಯಲ್ಲಿ ನಮ್ಮ ಸದಲ್ಗಾದಲ್ಲಿ ಈ ಸಲ ಸದಲ್ಗಾ ಬಸ್ ಸ್ಟ್ಯಾಂಡ್ದಲ್ಲಿ ಪೆಟ್ರಿಯೋಟ್ ಯುತ್ ಫೋರ್ಸ್ ಸದಲ್ಗಾ ಇವರು ಇನಿಷಿಯೇಟಿವ್ ತೊಗೊಂಡು ಅವರನ್ನು ಸಸಿಗಳನ್ನು ನೆಟ್ತಾ ಇದ್ದಾರೆ. ಎರಡನೇ ಹಂತದಲ್ಲಿ ನಮ್ಮ ಬೋರ್ಗಾಂವ್ ರಸ್ತೆ ಅಂದ್ರೆ ಬೋರ್ಗಾಂವ್ ಸದಲ್ಗಾ ಬ್ರಿಡ್ಜ್ದಿಂದ ಹಿಡ್ಕೊಂಡು ಜನವಾರ್ ರೋಡ್ ಮಟ್ಟ ಏನು ಸೈಡ್ ಇದೆ ಅಲ್ಲಿ ಶಿವ ಮುದ್ರ ಗ್ರೂಪ್ ಅವರು ಇನಿಷಿಯೇಟಿವ್ ತೊಗೊಂಡಿದ್ದಾರೆ, ಅವರು ಎರಡನೇ ಹಂತದಲ್ಲಿ ಮಾಡ್ತಾ ಇದ್ದಾರೆ. ಮೂರನೇ ಹಂತದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ದಿಂದ ಹಿಡ್ಕೊಂಡು ನಮ್ಮದು ಕೆನರಾ ಬ್ಯಾಂಕ್ ಹತ್ರ ನಮ್ಮ ಊರಿಂದ ಮಾನ್ಯ ಛತ್ರಪತಿ ಮಹಾರಾಜ್ ಉದಯರನ್ ಮಾಜ ಭೋಸ್ಲೆ ಪ್ರತಿಷ್ಠಾನ ಮತ್ತು ಗ್ಯಾಂಗ್ಸ್ಟರ್ ಗ್ರೂಪ್ ಅವರು ಅದಕ್ಕೆ ಇನಿಷಿಯೇಟಿವ್ ತೊಗೊಂಡ ಇದ್ದಾರೆ. ನಾಲ್ಕನೇ ಹಂತದಲ್ಲಿ ಮನ್ಗುಳೆ ಹಾರ್ಡ್ವೇರ್ದಿಂದ ಹಿಡ್ಕೊಂಡು ತಮ್ಮಕ್ಕೆ ಅವ್ರ ಮಿನಿ ಮಠ ಏನಿದೆ ಅಲ್ಲಿ ಸ್ಪರ್ಶ ಫೌಂಡೇಶನ್ ಅಂತ ಈ ಥರ ಹಲವಾರು ಯೂತ್ ಏನಿದೆ ಇವತ್ತು ಅವರು ಸಸಿಯನ್ನು ನೆಟ್ಟೋದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇದು ಒಳ್ಳೆಯ ವಿಷಯ. ಮತ್ತೊಂದು ಖುಷಿಯನ್ನು ಕೊಟ್ಟಿತ್ತಂದರೆ ಈ ವರ್ಷ ಸ್ವತಃ ಪ್ರೇರಿತ ಆಗಿ ಬೋರ್ಗಾಂವ್ದಲ್ಲಿ ಪೆಟ್ರಿಯೋಟ್ ಯುತ್ ಫೋರ್ಸ್ ಬ್ರಾಂಚ್ ಬೋರ್ಗಾಂವ್ದವರು ಅವರು ಸ್ವಯಂ ಪ್ರೇರಿತ ಆಗಿ ಮಾಡ್ತಾ ಇದ್ದಾರೆ, ಅದು ಒಂದು ಒಳ್ಳೆಯದು ವಿಷಯ ಕೊಡ್ತದೆ. ಈ ಥರ ನಾನು ಎಲ್ಲ ಗಣೇಶ್ ಮಂಡಳ ಆಗಲಿ ಇವರಿಗೆ ಒಂದು ಕೈ ಮುಗುಕೊಂಡು ಕೇಳ್ಕೊತಾ ಇದ್ದೇನೆ, ಪ್ರತಿ ವರ್ಷ ಕಮ್ಮಿತ್ ಕಮ್ಮಿ ಒಂದು 50 ಸಸಿಯನ್ನು ನೆಟ್ಟಿದ್ರೆ ನಮ್ಮೂರಲ್ಲ ಸುತ್ತಮುತ್ತದ ಎಲ್ಲ ಊರಲ್ಲಿ ಸಸಿ ನೆಟ್ಟಿ ಒಂದು ಹರಿತ ಕ್ರಾಂತಿ ಆಗತ್ತಂತ ನನ್ನ ವಿಶ್ವಾಸ ಇದೆ. ಮತ್ತು ಇದು ಏನಾದರೂ ಮಾಡಬೇಕಾದ್ರೆ ಮತ್ತೊಮ್ಮೆ ಹೇಳ್ತೀನಿ, ಇದಕ್ಕೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಲ್ಲ, ಇದು ಒಂದು ಟೀಮ್ ಎಫರ್ಟು, ಟೀಮ್ ಎಫರ್ಟ್ದಿಂದ ಮಾಡಿದ್ರೇ ಸಾಧ್ಯ. ಮತ್ತು ಇದೇನು ಇವತ್ತು ರಿಸಲ್ಟ್ ಕಾಣಿಸಿದೆ, ಇಟ್ಸ್ ಅಬ್ಸಲ್ಯೂಟ್ಲಿ ಟೀಮ್ ಎಫರ್ಟ್. ಸೊ ಇದೇ ಥರ ಮಾಡೋಣಂತ ನಾನು ಎಲ್ಲರಿಗೆ ಬೇಡ್ಕೊಂಡು ನನ್ನ. ರಾಜು ಅಮೃತ್ ಸಮ್ಮನ್ನವರ್ ಮತ್ತು ಮಹಾದೇವ್ ಖೋತ್ ಮಾತನಾಡಿ, ಅತಿಕ್ರಾಂತ್ ಪಾಟೀಲ್ ಅವರು ಸುಮಾರು 5-6 ವರ್ಷಗಳಿಂದ ಹಲವಾರು ಗಿಡಗಳನ್ನು ನೆಟ್ಟಿರುತ್ತಾರೆ. ಸದಲ್ಗಾ ಬಸ್ ನಿಲ್ದಾಣದ ಆವರಣದಲ್ಲಿ ಗಲೀಜಾದ ಪ್ರದೇಶದಲ್ಲಿ ಸ್ವಚ್ಛ ಮಾಡಿಸಿ ಆ ಸ್ಥಳದಲ್ಲಿ ಸುಂದರವಾದ ಗಿಡಗಳನ್ನು ಹಚ್ಚಿ ಸುಂದರ ಆಕಾರ ನೀಡಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ದಿನನಿಮಿತ್ತ ಜಮಲೀಲ ಸರ್ವಾಂಜಮೇ ಪೈಲಂದ ಅಭಿನಂದನ ಕರ್ತೋ ಶುಭೇಚ್ಛಾ ದಿತ್ತು. ಅದಕ್ಕೆ ಇಲ್ಲಿ ಮಲವಡತ 4-5 ವರ್ಷದಲ್ಲಿ ಯಾಕೆ ಅವತ್ತಿಲ್ಲ ಪ್ರತ್ಯೇಕ ವಸ್ತಿ ವಾಡ್ಯಾವರ್ ವೃಕ್ಷ ಲಾವಣ್ಯಾಚ ಕಾರ್ಯಕ್ರಮ ಆಮಚೆ ಮಿತ್ರ ಆಣಿ ಮಾರ್ಗದರ್ಶಕ ಅಸಲೇಲೆ ಅತಿಕ್ರಾಂತ್ ಪಾಟೀಲ್ ಯಾನೇ ಜನ ವಿಡಾತ್ ಉಚ್ಚಲೇಲ ಆಹೆ ಆಣಿ ತ್ಯಾನೀ ತ್ಯಾ ಮಾಧ್ಯಮತೂನ್ ಅನೇಕ ಸಂಘಟನೆಯ ಸಹಕಾರ ಘೇವನ್ ಆಜಪರ್ಯಂತ ಪ್ರತ್ಯೇಕ ವರ್ಷ ಪಾವಸಾಳ್ಯಾತ ಮಹಿನಾ ಕಿಂವಾ 15 ದಿವಸ ತೆ ಕಾರ್ಯಕ್ರಮ ಠೇವನ್ ಪ್ರತ್ಯೇಕ ಠಿಕಾಣಿ ಹೇ ಕಾರ್ಯಕ್ರಮ ಆಪಣ ವೃಕ್ಷ ಲಾವಣೆ ತೊಡಸ ನಾವು ತ್ಯಾಚಿ ನಿಗಾ ರಾಖಣ್ಯಾಚ ಕಾಮ ದೇಖೀಲ್ ಸಾತತ್ಯಾನೆ ತೆ ಕರತ ಆಹೆ ತ್ಯಾಂನಾ ಮೀ ಸದಲ್ಗಾ ಶಹರ ವಾಸಿಯಾಂಚ್ಯಾ ವತಿನ ಪ್ರಥಮತಃ ತ್ಯಾಂಚಾ ಮೀ ಆಭಾರ ಮಾನತೊ की बाबा एक चांगलं काम तिने करतायत. आणि दुसरा एक विषय तुम्हाला ह्या ठिकाणी फक्त 2 मिनिटात सांगतो की
आज ऑक्सिजनचा विषय कोरोनाच्या काळात ऑक्सिजनची किंमत किती आहे, सिलेंडरची किंमत किती आहे ते आत्ता माणसाला कळायला लागले की बाबा वृक्ष आम्हाला काय देते हे आणि मोफत देते आणि त्या अनुषंगानं खरंच या प्रत्येक म्हणजे पेट्रियट यूथ फोर्स किंवा इथे जमलेल्या सर्व नागरिकांचा त्या वृक्षारोपण कार्यक्रमात त्यांनी हे वृक्ष लावून एक मोठा म्हणजे संदेश दिलेला आहे. त्यानिमित्त मी प्रत्येकांचं या ठिकाणी आल्यांचं आभार मानतो. प्राणवायूंना निर्तकर्ता ವೃಕ್ಷಮಾತೆಗೆ ನಮಿಸುತ್ತಾ ಎಲ್ಲ ಇಲ್ಲಿ ಬಂದಂಥ ಎಲ್ಲ ಸದಲಗಾದ ಪರಿಸರ ಪ್ರೇಮಿಗಳಿಗೆ ನಮಿಸುತ್ತಾ ಇವತ್ತಿನ ದಿವಸ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸದಲಗಾ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಶ್ರೀ ಅತಿಕಾಂತ್ ಪಾಟೀಲ್ ಉತ್ಸಾಹಿ ಯುವಕರು ಇವರ ನೇತೃತ್ವದಲ್ಲಿ ಹಾಗೂ ಪೆಟ್ರಿಯಾಟ್ ವಿತ್ ಕ್ಲಬ್ನ ಎಲ್ಲ ಉತ್ಸಾಹಿ ಯುವಕರಿಗೂ ಇವತ್ತಿನ ಅತ್ಯಂತ ಕೋವಿಡ್ ಕಾಲದಲ್ಲಿ ಬಹಳಷ್ಟು ಗುರಿ ಹಿರಿಯನ್ನು ಕರಿಬೇಕಾಗಿತ್ತು. ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ಫ್ಯೂ ಇದ್ದುದರಿಂದ ಸಂಕ್ಷಿಪ್ತ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇವತ್ತು KSRTC ನಿರ್ವಾಹಕರಾದಂಥ ಸೌ MB ಸಂಜೀವ್ ಗೌಡ್ ನೇತೃತ್ವದಲ್ಲಿ ಈ ಸದಲಗಾ ಬಸ್ ನಿಲ್ದಾಣದಲ್ಲಿ ವೃಕ್ಷಾರೋಪಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯ ಕಾರ್ಯಕ್ರಮಕ್ಕೆ ಶ್ರೀ SS ಮಾಡ್ಗೆ ಮೆಕ್ಯಾನಿಕ್ ಇವರು ಸಹ ಉಪಸ್ಥಿತರಿದ್ದಾರೆ. ಅದೇ ರೀತಿ ಸಂತೋಷ್ ಪಿ ನವಲೆ ನಿರ್ವಾಹಕರು ಇವರು ಸಹ ಉಪಸ್ಥಿತರಿದ್ದಾರೆ. ಇನ್ನುಳಿದ ಎಲ್ಲ ಬಾಂಧವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇಲ್ಲಿ ಏನಪ್ಪ ಅಂದ್ರೆ ಬಸ್ ನಿಲ್ದಾಣದಲ್ಲಿ ಹಾಳು ಬಿದ್ದಿರ್ತಕ್ಕಂಥ ಜಾಗವನ್ನು ಆಯ್ಕೆ ಮಾಡಿಕೊಂಡು ವಿಶೇಷವಾಗಿ ನಮ್ಮೂರಿನ ಹರಿತ ಕ್ರಾಂತಿಯ ಯುವಕರೇ ಆದಂಥ ಅತಿಕ್ರಾಂತ್ ಪಾಟೀಲರು ಸುಮಾರು 5-6 ವರ್ಷಗಳಿಂದ ಸುಮಾರು ಗಿಡ ಮರಗಳನ್ನು ನೆಟ್ಟು ಒಂದು ಸದಲ್ಗಾ ಹಸಿರು ಸದಲ್ಗಾ ಮಾಡ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಅದೇ ರೀತಿ ಬಸ್ ಸ್ಟ್ಯಾಂಡ್ನಲ್ಲಿ ಹಾಳು ಬಿದ್ದಿರ್ತಕ್ಕಂಥ ನೆಲವನ್ನು ಸುಜಲಾಂ ಸುಫಲಾಂ ಮಾಡುವ ದೃಷ್ಟಿಯಿಂದ ಇವತ್ತಿನ ದಿವಸ ಅಲ್ಲಿ ಸಾಕಷ್ಟು ಗಲೀಜಾಗ್ತಾ ಇದೆ, ಹೊಲಸಾಗ್ತಾ ಇದೆ ಪರಿಸರದಲ್ಲಿ. ಆದ ಕಾರಣ ತಗ್ಗಿನಲ್ಲಿ ಗುಂಡಿಗಳನ್ನು ತೋಡಿ ಅಲ್ಲಿ ವೃಕ್ಷಗಳನ್ನು ನೆಟ್ಟು ಪೆಟ್ರಿಯಾಟ್ ಯೂತ್ ಕ್ಲಬ್ ಹಾಗೂ ವಿವಿಧ ಗಣೇಶ ಮಂಡಳಗಳು ಹಾಗೂ ಸದಲಗಾದ ಇನ್ನಿತರದ ಸಂಘಟನೆಗಳು ಈ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಜಾಗವನ್ನು ಸ್ವಚ್ಛವನ್ನು ಕಾಯೋಣ ಮತ್ತು ಅಲ್ಲಿ ಒಂದು ತೋಟವನ್ನು ನಿರ್ಮಿಸಿ ಸಂಜೆ ಹೊತ್ತಿಗೆ ಇಲ್ಲಿ ವಾಯುವಿಹಾರಕ್ಕೆ ಬಂದಂಥ ಗುರು ಹಿರಿಯರಿಗೆ ಆಶ್ರಯ ಆಗಲಿ, ಅಲ್ಲಿ ವ್ಯಾಯಾಮ ಪರಿಕರಗಳನ್ನು ಮಾಡ್ತಕ್ಕಂಥ ಸಂಕಲ್ಪವನ್ನು ನಾವು ಪೆಟ್ರಿಯಾಟ್ ಯೂತ್ ವತಿಯಿಂದ ಮಾಡಿದ್ದೇವೆ. ಅದಕ್ಕಾಗಿ ಇದಕ್ಕೆಲ್ಲ ಸದಲಗಾದ ಇನ್ನುಳಿದ ಬಂದಂಥ ಕಾರ್ಯಕ್ರಮಕ್ಕೆ ಬಂದಂತಹ ಹಾಗೂ ಪ್ರತ್ಯಕ್ಷವಾಗಿ ಬಂದಂತಹ ಪರೋಕ್ಷವಾಗಿ ಸಹಾಯವನ್ನು ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಡಾಕ್ಟರ್ ಜ್ಯೋತಿ ಚಂಚನೀಕರ್ ಮತ್ತು ಶುಭಂ ಹನಬರ್ ಮಾತನಾಡಿ ಸದಲಗಾ ಪಟ್ಟಣವನ್ನು ಹಸಿರು ಸದಲಗಾ ಮಾಡುವುದೇ ನಮ್ಮ ಗುರಿ ಎಂದರು. ಸರ್ವ ಮುಲಾನಿ ಭಾರತೀಯ ಜನತಾ ಪಕ್ಷಾಚ್ಯ ಯುವ ಮೋರ್ಚಾನಿ ಆಣಿ आम्ही भारतीय जनता पक्षाच्या महिला मोर्चांनी मिळून हा वृक्षारोपणाचा कार्यक्रम इथे केलेला आहे. या मुलांनी गावामध्ये सुद्धा अनेक ठिकाणी वृक्षारोपण केलं आणि आम्ही इथून संपूर्ण नदीचा काठ धरून काठापासून वृक्ष लावलेले आहेत आणि यावेळेला वैशिष्ट्यपूर्ण वृक्ष आणलेले आहेत की जे नदीचं पाणी आलं तरीसुद्धा ते पाण्यामध्ये बुडून वाहून जाणार नाहीत, नाहीतर दरवर्षी त्याच ठिकाणी वृक्षारोपण करायची वेळ येते पण त्याच्यापासून वृक्षांचं संरक्षण व्हावं अशा दृष्टीने मुद्दाम ह्या वृक्षांची लागवड करण्यासाठी आज हा वृक्षारोपणाचा कार्यक्रम आम्ही इथे केलेला आहे. आज जागतिक पर्यावरण दिनानिमित्त सदरगा शहरामध्ये प्रत्येक वर्षी झाडं लावण्याचा कार्यक्रम आज कायम प्रत्येक वर्षी करत असतात. आज याच कोविड कारणामुळे आज आम्ही सदरगा शहरामध्ये व नदी किनारामध्ये शिवमुद्रा प्रमुखांच्या आश्रयाखाली 100 झाडं आम्ही लावण्याचं काम करत आहोत. आणि असंच प्रत्येक टायमाला सर्वजण मिळून दरवर्षी जर झाडं लावलं तर एक सदलगा एक सुंदर सदलगा होईल असं अपेक्षा वाटते. तर सर्वजण सगळेजण मिळून या झाडाला प्रयत्न करून झाडं आम्ही जगवण्याचा प्रयत्न करायला पाहिजे. लावलं तर नुसतं होत नाही तर या प्रत्येक वर्षाला आम्ही झाडं लावून त्याला ते एक लहान मुलासारखं त्याला सांभाळावं अशी मी विनंती करतो. ससि नडव कार्यक्रमातील पेट्रियट यूथ फाउंडेशन सदलगा, ಶಿವಮುದ್ರಾ ಗ್ರೂಪ್ ಸದಲ್ಗಾ, ಬಿಜೆಪಿ ಪುರುಷ ಮತ್ತು ಮಹಿಳಾ ಮೋರ್ಚಾ ಸದಲ್ಗಾ, ಬ್ರಹ್ಮಕುಮಾರಿ ಸೇವಾ ಕೇಂದ್ರ ಸದಲ್ಗಾ, ಸ್ಪರ್ಶ್ ಫೌಂಡೇಶನ್ ಶಾಸ್ತ್ರಿ ಚೌಕ್ ಸದಲ್ಗಾ, ಗ್ಯಾಂಗ್ಸ್ಟರ್ ಗ್ರೂಪ್ ಸದಲ್ಗಾ, ಕರ್ನಾಟಕ ರಕ್ಷಣಾ ವೇದಿಕೆ ಸದಲ್ಗಾ, ಛತ್ರಪತಿ ಉದಯನ್ ರಾಜೇ ಗ್ರೂಪ್ ಸದಲ್ಗಾ, ಎಪಿಜೆ ಅಬ್ದುಲ್ ಕಲಾಂ ಸಂಘ ಸದಲ್ಗಾ ಸೇರಿದಂತೆ
ವಿವಿಧ ಪದಾಧಿಕಾರಿಗಳು, ಅಧ್ಯಕ್ಷರು, ಪರಿಸರ ಪ್ರೇಮಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.